ಗುಬ್ಬಿ ತಾಲೂಕಿನ ಅಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ, ಅಡಗೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ವಾಸಣ್ಣ ಅಭಿಮಾನಿ ಸಂಘದಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದಂತೆ ನಡೆಯುವ ಮುಖ್ಯಮಂತ್ರಿಗಳಾಗಿದ್ದು ಅವರು ಹೇಳಿರುವಂತಹ ಪ್ರತಿಯೊಂದು ಯೋಜನೆಗಳನ್ನು ಕೂಡ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡೇ ಮಾಡುತ್ತಾರೆ ಎಂದು ತಿಳಿಸಿದರು. ಬಡ ಬಗ್ಗರೆಲ್ಲ ಸೇರ್ಕೊಂಡು ಸರಿ ನನ್ನ ಒಂದು ಸದ್ಗತಿ ಸೇರಿಸಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇವತ್ತು ಪಂಚಾಯತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಮತ್ತು ಡಿಜಿಟಲ್ ಗ್ರಂಥಾಲಯ ಕಾರ್ಯಾರಂಭ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಗ್ರಂಥಾಲಯದ ಮಹತ್ವವನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿದೆ. ಇವತ್ತು ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವೇನಾದರೂ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಕಟ್ಕೋಬೇಕು ಅಂದರೆ ನಾವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ ಪಂಚಾಯಿತಿಯ ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪಂಚಾಯಿತಿಯ ಮುಖ್ಯ ಕೇಂದ್ರಗಳಲ್ಲಿ ನಾವು ಡಿಜಿಟಲ್ ಗ್ರಂಥಾಲಯವನ್ನು ಪ್ರಾರಂಭ ಮಾಡ್ತಾ ಎಲ್ಲ ಕಡೆಗೂ ಪ್ರಾರಂಭ ಮಾಡಿದ್ದೀವಿ. ಇದು ಲೇಟಾಗಿ ಆಗ್ತಾ ಇದೆ ಯಾಕೆ ಗೊತ್ತಿಲ್ಲ, ಆದರೆ ಎಲ್ಲ ಕಡೆಗೂ ಗ್ರಂಥಾಲಯಗಳು ಇವತ್ತು ಕಾರ್ಯಾರಂಭ ಮಾಡ್ತಾ ಇದ್ದೀವಿ. ಅದರ ಮುಖ್ಯ ಉದ್ದೇಶ ಏನು ಅಂದರೆ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಿಬೇಕು ಮತ್ತು ಯಾರಿಗೆ ಅದರ ಸವಲತ್ತನ್ನು ಪಡೀಲಿಕ್ಕೆ ಅವಕಾಶ ಇದೆಯೋ ಅಂಥವರಿಗೆ ಇಲ್ಲಿ ಉಚಿತವಾಗಿ ಬುಕ್ಗಳನ್ನು ಕೊಟ್ಟು ಅವರಿಗೆ ಜ್ಞಾನಾರ್ಜನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊತೀರಾ ಅಂತ ಮತ್ತು ಪಡ್ಕೋಬೇಕು ಅಂತಕ್ಕಂಥದ್ದು ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ. ಬಂದಿರುವ ಸರಿ ಅಲ್ಲ ಈ ಸರಿ ನಮಗೆ ಕಮಿಟಿ ಮಾಡೋಕ್ಕೆ ಸರ್ಕಾರ ಅಲ್ಲೇ ಲೆಟರ್ ಕಳಿಸಿದೆ. ನಾವು ಈ ಸೆಷನ್ ನನಗೆ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿ ಯಾವ್ಯಾವ ಲೀಗಲ್ ಆಗಿದಾವ ಕಾನೂನುಬದ್ಧವಾಗಿ ಯಾವ್ಯಾವ ಪಡೀಲಿಕ್ಕೆ ಅವಕಾಶ ಇದೆ ಅವೆಲ್ಲವನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಾವು ಅನೇಕ ಒಂದು 5 ಘೋಷಣೆಗಳನ್ನ ಮಾಡಿದ್ದು ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವರು ನಂಬಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಕ್ಕಂಥ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ಅವ್ರು ಏನು ಹೇಳಿದಾರೋ ಅದನ್ನು ಮಾಡೇ ಮಾಡ್ತಾರೆ. ಹಿಂದೆಲ್ಲ ನೀವು ಅನ್ನಭಾಗ್ಯ ಕೊಟ್ಟಂಥವ್ರು ಅವರೇ, ಈಗ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಇದ್ದಾರೆ. ಕೇಂದ್ರ ಸರ್ಕಾರ ಅವ್ರಿಗೆ ಅಕ್ಕಿ ಇದ್ರೂ ಸಪ್ಲೈ ಮಾಡ್ತಾ ಇಲ್ಲ. ಸಪ್ಲೈ ಮಾಡಿಬಿಟ್ರೆ ಎಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ಸೀಟ್ ಕುಸಿಹೋಗ್ಬಿಡ್ತಾವೆ ಅಂತ ಹೇಳ್ಬಿಟ್ಟು ಸಪ್ಲೈ ಮಾಡ್ತಾ ಇಲ್ಲ. ಅದರಿಂದ ಅವರೆಲ್ಲ ನಾವೀಗ ಛತ್ತೀಸ್ಗಢದಲ್ಲಿ ಮಾತಾಡ್ತಾ ಇದ್ದಾರೆ, ಮಧ್ಯಪ್ರದೇಶದಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಎಲ್ಲಿ ಸಿಕ್ಕಿದ್ರೂ ಪರ್ಚೇಸ್ ಮಾಡಿ ಕೊಡ್ತಕ್ಕಂಥದ್ದನ್ನ ಸರ್ಕಾರ ಮಾಡೇ ಮಾಡುತ್ತೆ. ಜೊತೆಯಲ್ಲಿ ಈಗ ಹೆಣ್ಮಕ್ಳಿಗೆ ಫ್ರೀಯಾಗಿ ಓಡಾಡೋಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ದು ಅದನ್ನ ಈ ಹೆಣ್ಮಕ್ಳಿಗೆ ಫ್ರೀಯಾಗಿ ಓಡಾಡ್ತಕ್ಕಂಥ ಕೆಲಸನ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಿದೆ. ಅದನ್ನ ಕಾರ್ಡ್ ಕೊಡ್ತಕ್ಕಂಥದ್ದನ್ನ ಮಾಡ್ತಾರೆ. ನಿಮ್ಗೆ ರೆಗ್ಯುಲರ್ ಆಗಿ ಕಾರ್ಡ್ ಕೊಡ್ತೀವಿ. ಕಾರ್ಡ್ ಕೊಟ್ಟಮೇಲೆ ನೀವು ಅದನ್ನ ತೋರಿಸಿ ಯಾರೂ ನಿಮಗೆ ಯಾವ ಬಸ್ಸಲ್ಲೂ ತಿಳಿಸ್ಕೊಳ್ಳಲ್ಲ. ನೀವೆಲ್ಲಾರ ಹೋಗ್ಬೋದು, ಎಲ್ಲಾರ ಬರ್ಬೋದು. ಇದನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಥದ್ದು. ಅದ್ರ ಜೊತೆಗೆ ಈಗ ಹೆಣ್ಮಕ್ಳ ಕುಟುಂಬ ಹೆಣ್ಮಕ್ಳಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಕೊಟ್ಟು ಅದನ್ನು ಕೂಡ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ನೀವು ಖರ್ಚು ಕಾಸು ಕೊಡ್ತೀವಿ ಹೆಣ್ಮಕ್ಳಿಗೆ 2000 ರೂಪಾಯಿ. ಅದ್ರ ಜೊತೆಗೆ ಬಸ್ಸಲ್ಲಿ ಫ್ರೀನೂ ಕೊಡ್ತೀವಿ. ನೀವು ಯಾವ ಧರ್ಮಸ್ಥಳಕ್ಕಾರ ಹೋಗ್ಬೋದು, ತಿರುಪತಿಗಾರ ಹೋಗ್ಬೋದು, ಇಂಟ್ರಲ್ಲಿ ಇಲ್ಲಿ ಹೋಗ್ಬೋದು, ಎಲ್ಲ ಹೋಗ್ಬೋದು. ಏನೇನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದೀವೋ ಅಷ್ಟನ್ನು ಕೂಡ ನಾವು ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದಂತಹ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸುಮಾರು 15 ಕೆಜಿ ತೂಕದ ಸಿಂಹದ ವಿಗ್ರಹವನ್ನು ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮಂಗಳಮ್ಮ ಪಿ ಕರತಿಮಯ್ಯ, ಉಪಾಧ್ಯಕ್ಷ ಕೆಎಸ್ ಸತ್ಯನಾರಾಯಣ, ಮುಖಂಡರಾದ ಕರತಿಮಯ್ಯ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಅಭಿವೃದ್ಧಿ ಅಧಿಕಾರಿ ಶಿವಾನಂದ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ, ಗ್ರಾಮಸ್ಥರು,